ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಎಸ್ಸಿ ಎಸ್ಟಿಗೆ ಸಂಬಂಧಿಸಿದಂತೆ ಅಟ್ರಾಸಿಟಿ ಕಾಯ್ದೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ಸ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ. ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ. ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ 1989. ಈ ಕಾಯ್ದೆಯ ಉದ್ದೇಶ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿರುದ್ಧ ದೌರ್ಜನ್ಯಗಳು ಮತ್ತು ದ್ವೇಷದ ಅಪರಾಧಗಳನ್ನು ತಡೆಗಟ್ಟಲು ಇರುವಂತಹ ಕಾನೂನು. ಎಸ್ಸಿ ಎಸ್ಟಿಯವರ ವಿರುದ್ಧ ನಿರಂತರವಾಗಿ ಅವಮಾನಗಳು ಮತ್ತು ಅಪರಾಧಗಳು ನಡೀತಾ ಇದ್ರೆ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಈ ಅಟ್ರಾಸಿಟಿ ಆಕ್ಟ್ ಬಂದಿದೆ. ಇದು ಅಪ್ಲೈ ಆಗೋದು ಸಾರ್ವಜನಿಕ ಸ್ಥಳಗಳಲ್ಲಿ ನಿಂದನೆ ಆದಾಗ ಮತ್ತು ಸೆಕ್ಷನ್ 3 ಪ್ರಕಾರ ಜಾತಿ ಆಧಾರಿತ ದಾಳಿಗಳಾಗಿರಬಹುದು ಅಥವಾ ಆ ಜಾತಿ ಬಗ್ಗೆ ದ್ವೇಷ ಭಾವನೆಯಿಂದ ಎಸಗಿರುವಂತಹ ಕೃತ್ಯವಾಗಿರಬಹುದು ಮತ್ತು ಎಸ್ಸಿ ಎಸ್ಟಿ ಮಹಿಳೆಯರ ವಿರುದ್ಧ ನಡೆಯುವಂತಹ ದೌರ್ಜನ್ಯ ಆಗಿರಬಹುದು, ಹಲ್ಲೆ ಆಗಿರಬಹುದು, ಇದಕ್ಕೆ ಅಪರಾಧಿಗೆ ಶಿಕ್ಷೆ ಅಂತ ಕೊಡಲಾಗುತ್ತೆ. ಶಿಕ್ಷೆ ಅಂದ್ರೆ 6 ತಿಂಗಳಿಗಿಂತ ಕಡಿಮೆ ಇರದ 5 ವರ್ಷದವರೆಗೆ ವಿಸ್ತರಿಸಬಹುದಾದಂತಹ ಜೈಲು ಶಿಕ್ಷೆ ಜೊತೆಗೆ ದಂಡ ಕೂಡ ಇರುತ್ತೆ ಅಪರಾಧ ಪ್ರೂವ್ ಆದ್ರೆ ಮಾತ್ರ. ಮತ್ತೆ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದ್ರೆ ಆ ಮಹಿಳೆಯರಿಗೆ ಹಣದ ರೂಪದಲ್ಲಿ ಪರಿಹಾರ ಕೂಡ ಕೊಡಲಾಗುತ್ತೆ. ಎಸ್ಸಿ ಎಸ್ಟಿ ಜಾತಿಗೆ ಸೇರಿದ ಮಾತ್ರಕ್ಕೆ ಎಲ್ಲಾ ಅಪರಾಧ ಕೃತ್ಯಕ್ಕೂ ಅಟ್ರಾಸಿಟಿ ಕಾಯ್ದೆಯ ಸೆಕ್ಷನ್ 3 ಹಾಕ್ಲಿಕ್ಕೆ ಅವಕಾಶ ಇರೋದಿಲ್ಲ. ಮೊದಲು ಎಸ್ಸಿ ಎಸ್ಟಿ ಅವರ ಮೇಲೆ ತುಂಬಾನೇ ದೌರ್ಜನ್ಯ ಆಗ್ತಾ ಇತ್ತು, ಅದಕ್ಕೋಸ್ಕರ ತಂದಿರುವಂತಹ ಕಾನೂನು ಇದು. ಸೊ ಅವ್ರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ತಡೆಗಾಗಿ ತಂದಿರುವಂತಹ ಕಾನೂನು. ಬಟ್ ಇವಾಗಿವಾಗ ಸುಳ್ಳು ಕೇಸ್ಗಳನ್ನ ಹಾಕಿ ನಿಜವಾದ ಕೇಸ್ಗಳು ಕೂಡ ಸುಳ್ಳು ಕೇಸ್ ಅನ್ನೋ ತರ ಮಾಡ್ತಾ ಇದ್ದಾರೆ. ಸೊ ಕಂಪ್ಲೇಂಟ್ ಆಧಾರದ ಮೇಲೆ ಸರಿಯಾದ ವಿಚಾರಣೆಯನ್ನ ಮಾಡಿ ಕೋರ್ಟ್ಗೆ ಸರಿಯಾದ ಆಧಾರವನ್ನ ನೀಡಬೇಕು ಅಂತ ಸ್ಟ್ರಿಕ್ಟ್ ಆಗಿ ಇವಾಗ ನಡೀತಾ ಇದೆ. ಸುಳ್ಳು ಕೇಸ್ಗಳನ್ನ ಹಾಕಿದ್ರೆ ಅಥವಾ ಈ ಕಾನೂನಿನ ದುರುಪಯೋಗ ಪಡೆದುಕೊಂಡು ವೈಯಕ್ತಿಕ ದ್ವೇಷಗಳನ್ನ ತೀರಿಸಿಕೊಳ್ತಾ ಇದ್ರೆ ಖಂಡಿತ ಕೇಸ್ಗಳು ನಿಲ್ಲೋದಿಲ್ಲ. ಯಾಕಂದ್ರೆ ವಿಚಾರಣೆಯನ್ನ ಮಾಡಿದಾಗ ಗೊತ್ತಾಗ್ಬಿಡುತ್ತೆ. ಎಲ್ಲಾ ಕೇಸ್ನಲ್ಲೂ ಅಟ್ರಾಸಿಟಿ ಕಾಯ್ದೆ ಬೇಡ ಅಂತ ಹೇಳಿ ಹೈಕೋರ್ಟ್ ಆದೇಶ ಕೂಡ ಹೊರಡಿಸಿದೆ. ಯಾವುದೇ ಸಿವಿಲ್ ಡಿಸ್ಪ್ಯೂಟ್ಗಳಿಗೆ ವೈಯಕ್ತಿಕ ದ್ವೇಷಗಳಿರುವಂತಹ ಸಂದರ್ಭದಲ್ಲಿ ವೈಯಕ್ತಿಕ ದ್ವೇಷದಿಂದ ಅಟ್ರಾಸಿಟಿ ಕೇಸ್ನ ದಾಖಲು ಮಾಡುವುದರ ವಿರುದ್ಧ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ನಿಜವಾಗ್ಲೂ ಎಸ್ಸಿ ಎಸ್ಟಿ ಜಾತಿಯವರ ಮೇಲೆ ದೌರ್ಜನ್ಯ ಆಗ್ತಾ ಇದ್ರೆ, ಸಾರ್ವಜನಿಕ ಸ್ಥಳಗಳಲ್ಲಿ ನಿಂದನೆ ಅವಮಾನ ಆಗ್ತಾ ಇದ್ರೆ ಅಂತಹ ಸಂದರ್ಭದಲ್ಲಿ ಅದರ ವಿರುದ್ಧ ಕಂಪ್ಲೇಂಟ್ ಅನ್ನ ಮಾಡಿ ನ್ಯಾಯವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.